सो आत्मीय ವಿದ್ಯಾರ್ಥಿಗಳೇ ಎಲ್ಲರಿಗೂ ಗೋಲ್ಬೋರ್ಡ್ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ ಒಂದು ಕೆ ಸಿ ಇ ಟಿಗೆ ಸಂಬಂಧಪಟ್ಟಂತೆ ಚಾಯ್ಸ್ ಎಂಟ್ರಿಯ ಒಂದು ಲೈವ್ ಡೆಮೋ ಯಾವ ರೀತಿ ತಾವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ಅದರ ಜೊತೆಗೆ ಯಾವ ರೀತಿ ಅಡ್ಮಿಷನ್ ಆರ್ಡರನ್ನು ಡೌನ್ಲೋಡ್ ಮಾಡ್ಕೋಬೇಕು ಎಂಬುದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ವಿಡಿಯೋ ಕೂಡ ತಮಗೆ ಯೂಸ್ಫುಲ್ ಆಗುತ್ತೆ ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸೊ ವಿದ್ಯಾರ್ಥಿಗಳು ತಮ್ಮ ಆಪ್ಷನ್ ಎಂಟ್ರಿ ಲಿಂಕನ್ನು ಓಪನ್ ಮಾಡಿದಾಗ ಈ ರೀತಿ ಓಪನ್ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಸೀಟ್ ನಂಬರನ್ನು ಫಿಲ್ ಮಾಡಿ ಅದರ ಜೊತೆಗೆ ಕ್ಯಾಪ್ಚಾನ ಫಿಲ್ ಮಾಡಿ ಸಬ್ಮಿಟ್ ಮಾಡಿದಾಗ ಓಕೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಆ ಒಂದು ಪೇಜ್ನಲ್ಲಿ ತಾವೇನು ಮಾಡಬೇಕು ಅಂತ ಹೇಳಿದರೆ ತಮ್ಮ ಒಂದು ಕ್ರೆಡೆನ್ಷಿಯಲನ್ನು ಫಿಲ್ ಮಾಡಬೇಕು ಅಪ್ಲಿಕೇಶನ್ ನಂಬರನ್ನು ಫಿಲ್ ಮಾಡಬೇಕು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇರುತ್ತೆ ಅದರ ಜೊತೆಗೆ ಸೀಕ್ರೆಟ್ ಕೀ ಕೋಡ್ ಹಾಕಿ ನೆಕ್ಸ್ಟ್ ಪಾಸ್ವರ್ಡನ್ನು ಫಿಲ್ ಮಾಡಿ ಸೊ ಪಾಸ್ವರ್ಡನ್ನು ಫಿಲ್ ಮಾಡಿ ತಾವೇನು ಮಾಡ್ಬೇಕಂತ ಹೇಳಿದರೆ ಲಾಗಿನ್ ಮಾಡಿದಾಗ ಸೊ ಲಾಗಿನನ್ನು ಮಾಡಿದಾಗ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಆ ಪೇಜನ್ನು ಓಪನ್ ಆದಾಗ ತಾವೇನು ಮಾಡ್ಬೇಕಂತ ಹೇಳಿದರೆ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ ಸೊ ವಿದ್ಯಾರ್ಥಿಗಳು ತಾವು ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಈ ರೀತಿ ಇಂಟರ್ಫೇಸ್ನಲ್ಲಿ ಫಸ್ಟಾಗಿ ಆಪ್ಷನ್ ಎಂಟ್ರಿ ಇರುತ್ತೆ ನೆಕ್ಸ್ಟ್ ಅಲಾಟ್ಮೆಂಟು ನೆಕ್ಸ್ಟು ಥರ್ಡ್ ಒನ್ನು ಅಕೌಂಟ್ ಸೆಟ್ಟಿಂಗ್ ಇರುತ್ತೆ ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಓಕೆ ಸಪೋಸ್ ಇನ್ ಕೇಸ್ ನಾವು ಹೋಲ್ಡ್ ಮಾಡಿ ಆಪ್ಷನನ್ನು ಆಲ್ಟರ್ ಮಾಡಲಿಕ್ಕೆ ಓಕೆ ಡಿಲೀಟ್ ಮಾಡಲಿಕ್ಕೆ ಮಾಡಿಫೈ ಮಾಡಲಿಕ್ಕೆ ತಮಗೆ ಇಲ್ಲಿ ಅವಕಾಶ ಇರುತ್ತೆ ಅದನ್ನು ತಾವು ಮಾಡ್ಬೋದು ನೆಕ್ಸ್ಟ್ ಅಲಾಟ್ಮೆಂಟ್ನಲ್ಲಿ ತಮಗೆ ಸೀಟ್ ಅಲಾಟ್ ಆಗಿರುತ್ತೆ ಸೊ ಸೀಟ್ ಅಲಾಟ್ ಆದಂತಹ ಸಂದರ್ಭದಲ್ಲಿ ತಮಗೆ ಫೋರ್ ಆಪ್ಷನನ್ನು ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸೊ ಆ ಫೋರ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದರೆ ತಾವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಸೊ ಅಡ್ಮಿಷನ್ ಅಂತೇಳಿ ಕಾಣಿಸ್ತಾ ಇದೆಯಲ್ಲ ಅಲಾಟ್ಮೆಂಟ್ ಕೆಳಗೆ ಅಡ್ಮಿಷನ್ ಅಂತೇಳಿ ಕಾಣಿಸ್ತಾ ಐತೆ ಸೊ ಆ ಅಲಾಟ್ಮೆಂಟ್ನಲ್ಲಿ ಯಾವೆಲ್ಲ ಕಾಲೇಜ್ ಅಲಾಟ್ ಆಗಿದೆ ಮತ್ತು ಅದರ ಫೀ ಸ್ಟ್ರಕ್ಚರ್ ಎಷ್ಟು ನೆಕ್ಸ್ಟ್ ಫೀಸ್ ಪೇಡ್ ಆಗಿರುವಂಥ ಇನ್ಫಾರ್ಮೇಷನ್ನು ನೆಕ್ಸ್ಟ್ ಬ್ಯಾಲೆನ್ಸ್ ಫೀಸು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರುತ್ತೆ ಸೊ ಅದರ ಕೆಳಗೆ ತಾವೇನು ಮಾಡ್ಬೇಕಂತ ಹೇಳಿದರೆ ಸ್ಕ್ರೋಲ್ ಡೌನ್ ಮಾಡಿದಾಗ ಓಕೆ ಮತ್ತೊಂದು ಲಿಂಕ್ ಇರುತ್ತೆ ತಾವು ನೋಡ್ತಾ ಇರ್ಬೋದು ಚಾಯ್ಸ್ ಎಂಟ್ರಿ ಅಂಥೇಳಿ ಸೊ ಆ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ತಾವು ನೋಡ್ತಾ ಇರ್ಬೋದು ಚಾಯ್ಸ್ ಒನ್ ಆರ್ ಚಾಯ್ಸ್ ಟು ಒನ್ಸ್ ಎಂಟರ್ಡ್ ಈಸ್ ಫೈನಲ್ ಪ್ಲೀಸ್ ಬಿ ಕೇರ್ಫುಲ್ ಓಕೆ ಅಂಥೇಳಿ ಹೇಳಿದ್ದಾರೆ ಅಂಥೇಳಿದರೆ ತಾವಿಲ್ಲ ಚಾಯ್ಸ್ ಎಂಟ್ರಿ ಮಾಡೋದಾಗ ಚಾಯ್ಸ್ ಒನ್ ಮತ್ತು ಚಾಯ್ಸ್ ಟು ಸೆಲೆಕ್ಟ್ ಮಾಡಿದರೆ ಅದು ಫೈನಲ್ ಮತ್ತು ಅದನ್ನು ನೀವು ಎಕ್ಸ್ಚೇಂಜ್ ಮಾಡಲಿಕ್ಕೆ ಬರೋಂಗಿಲ್ಲ ಅಂಥೇಳಿ ಹೇಳಿದ್ದಾರೆ ಸೊ ತಮಗೆಲ್ಲ ಗೊತ್ತಿದೆ ಆ ಚಾಯ್ಸ್ ಒನ್ ಬಗ್ಗೆ ಎಲ್ಲ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಚಾಯ್ಸ್ ಟು ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಚಾಯ್ಸ್ ತ್ರೀ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಚಾಯ್ಸ್ ಫೋರ್ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ತಮಗೆ ಯಾವೆಲ್ಲ ಚಾಯ್ಸನ್ನು ತಾವು ಸೆಲೆಕ್ಟ್ ಮಾಡಬೇಕು ಅದನ್ನು ತಾವು ಸ್ವಲ್ಪ ವಿಚಾರ ಮಾಡಿ ಫೈನಲ್ ಆಗಿ ಡಿಸಿಷನ್ ತೊಗೋಬೇಕು ಯಾಕಂತ ಹೇಳಿದರೆ ಅವಸರ ಮಾಡಲಿಕ್ಕೆ ಹೋಗಬೇಡ್ರಿ ಓಕೆ ಟೈಮ್ ಇದೆ ಇನ್ನೂ ಕೂಡ ಅದರ ಲಾಸ್ಟ್ ಡೇಟ್ ಬಗ್ಗೆನೂ ಕೂಡ ಇನ್ನೂ ಅಪ್ಡೇಟ್ ಆಗಿಲ್ಲ ಸೊ ಅದ್ರ ಬಗ್ಗೆನೂ ಕೂಡ ಏನಾರು ಅಪ್ಡೇಟ್ ಬಂದ್ರೂ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸೊ ಇಲ್ಲೇ ತಮಗೆ ಫೋರ್ ಆಪ್ಷನ್ ಇದ್ದಾವೆ ಸೊ ಫೋರ್ ಆಪ್ಷನಲ್ಲಿ ತಾವೇನು ಮಾಡಬೇಕು ತಮಗೆ ಈಗಾಗಲೇ ಏನು ವರ್ಕೌಟ್ ಮಾಡಿರ್ತೀರಿ ಯಾವ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೊ ತಾವು ಸಪೋಸ್ ಇನ್ ಕೇಸ್ ಚಾಯ್ಸ್ ಒನನ್ನು ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿದರೆ ತಾವು ಚಾಯ್ಸ್ ಒನನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಸಬ್ಮಿಟ್ ಮಾಡಿದಾಗ ತಮಗೆ ಸಬ್ಮಿಟ್ ಮಾಡಿದ ತಕ್ಷಣವೇ ಅದು ಫೀಸ್ ರೆಸಿಪ್ಟ್ ಬರೋಂಗಿಲ್ಲ ತಮಗೆ ಅಡ್ಮಿಷನ್ ಆರ್ಡರ್ ಬರೋಂಗಿಲ್ಲ ತಾವೇನು ಮಾಡ್ಬೇಕಂತ ಹೇಳಿದರೆ ಸೊ ವಿದ್ಯಾರ್ಥಿಗಳು ತಾವು ವೇಟ್ ಮಾಡಬೇಕು ಸೊ ಟೂ ಟು ತ್ರೀ ಅವರ್ಸ್ ವೇಟ್ ಮಾಡಿ ಮತ್ತೊಮ್ಮೆ ಲಾಗಿನ್ ಆಗಿ ಸೊ ಮತ್ತೊಮ್ಮೆ ಲಾಗಿನ್ ಆದಾಗ ಮತ್ತೊಂದು ಇಂಟರ್ಫೇಸ್ ಬರುತ್ತೆ ಅಲ್ಲಿ ತಮಗೆ ಆ ಡೌನ್ಲೋಡ್ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಲಿಕ್ಕೆ ಲಿಂಕ್ ಕೊಟ್ಟಿರ್ತಾರೆ ಆ ಅಲ್ಲಿ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡು ತಾವು ತಮ್ಮ ಒಂದು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ಲಾಸ್ಟ್ ಡೇಟನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಆ ಒಂದು ಅಡ್ಮಿಷನ್ ಆರ್ಡರ್ನಲ್ಲೇ ಲಾಸ್ಟ್ ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ ಅದರ ಯಾವ ಡೇಟ್ ಒಳಗಾಗಿ ತಾವು ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬೇಕು ಮತ್ತು ರಿಪೋರ್ಟ್ ಮಾಡಬೇಕು ಎಂಬುದ್ರ ಬಗ್ಗೆ ಆ ಕಾಲೇಜಿಗೆ ಅಡ್ಮಿಷನ್ ಮಾಡಿದ ನಂತರ ಮತ್ತೊಂದು ಲಿಂಕನ್ನು ಕೊಡ್ತಾರೆ ಕೆ ಇ ವೆಬ್ಸೈಟ್ನಲ್ಲಿ ಆ ಒಂದು ಲಿಂಕ್ನಲ್ಲಿ ಬಂದು ಅಡ್ಮಿಷನ್ ಆಗಿದೆ ಅಂಥೇಳಿ ತಾವು ಅದನ್ನು ಅಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಆಪ್ಷನ್ಗಳಿರ್ತವೆ ಸಪೋಸ್ ತಾವು ಹೋಲ್ಡ್ ಮಾಡಿದರೆ ಚಾಯ್ಸ್ ಟು ತೊಗೊಂಡ್ರೆ ಓಕೆ ಮತ್ತೇನು ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ ಬೇಕಂದರೆ ತಾವು ಚಾಯ್ಸನ್ನು ಆಲ್ಟರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಓಕೆ ಅದೇ ರೀತಿ ಕೂಡ ಚಾಯ್ಸ್ ತ್ರೀ ಚಾಯ್ಸ್ ಫೋರಲ್ಲೂ ಕೂಡ ತಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮತ್ತೆ ಯಾವುದೇ ರೀತಿಯಂಥ ಪ್ರೊಸೀಜರ್ ಇರೋಂಗಿಲ್ಲ ಸೆಕೆಂಡ್ ರೌಂಡ್ ಮಟ್ಟ ತಾವು ವೇಟ್ ಮಾಡಬೇಕಾಗುತ್ತೆ ಸಪೋಸ್ ತಾವು ಆಪ್ಷನ್ ಫೋರನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ತಾವು ನೀಟ್ ಪಾರ್ಟಿಸಿಪೇಟ್ ಮಾಡೋದಿದ್ದರೆ ಮಾಡ್ಬೋದು ಇಲ್ಲಂತ ಹೇಳಿದರೆ ತಾವು ಕೆ ಎ ಒಂದು ಪಾರ್ಟಿಸಿಪೇಟ್ ನಿಂತರ ತಾವು ಲೆಫ್ಟ್ ಆಗ್ತಾರೆ ಸೊ ಈ ಒಂದು ವಿಷಯವನ್ನು ತಾವು ಗಮನದಲ್ಲಿಟ್ಕೋಬೇಕು ನೆಕ್ಸ್ಟ್ ಈಗ ಫೈನಲ್ ಆಗಿ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿಲ್ಲ ಸೊ ಅವ್ರು ಏನು ಮಾಡಬೇಕು ಎಂಬುದ್ರ ಬಗ್ಗೆನೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಸೊ ಅವ್ರ ಬಗ್ಗೆ ಹೇಳೋದಾದರೆ ತಾವು ಏನು ಮಾಡುವಂತಹ ಅವಶ್ಯಕತೆ ಇಲ್ಲ ತಾವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ವೇಟ್ ಮಾಡೋದು ಅಷ್ಟೇ ಈಗ ತಾವು ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ತಮಗೆ ಯಾವುದೇ ರೀತಿಯಾದಂಥ ಅವಕಾಶ ಇರೋಂಗಿಲ್ಲ ತಾವು ವೇಟ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಮಟ್ಟ ತಾವು ವೇಟ್ ಮಾಡಬೇಕಾಗುತ್ತೆ ಅಷ್ಟೇ
ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಸೊ ಈ ಒಂದು ಇನ್ಫಾರ್ಮೇಷನ್ ತಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.